ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ಕ್ಲಾಸಿಕ್ ಎಜುಕೇಷನ್ ನಿರಂತರವಾಗಿ 5 ದಿನಗಳ ಕಾಲ ಮಾದರಿ ಪರೀಕ್ಷೆಯನ್ನ ನಡೆಸುವ ಮೂಲಕ, ನಮ್ಮ ಯೂಟ್ಯೂಬಿನ ಕ್ಲಾಸ್ಗಳ ಮೂಲಕ ಮತ್ತು ನಮ್ಮ ಪಾಠಗಳ ಮೂಲಕ ವಿಶೇಷವಾದ ವಿಡಿಯೋಗಳ ಮೂಲಕ PSI ಎಕ್ಸಾಮ್ ಅನ್ನು ಬರೀತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪರೀಕ್ಷಾ ಪೂರ್ವಕ ಅಂಶವನ್ನ ಒದಗಿಸುವಂತಹ ಮತ್ತು ಎಕ್ಸಾಮ್ ಫಿಯರ್ ಅನ್ನು ಓವರ್ಕಮ್ ಮಾಡುವಂತಹ ಎಲ್ಲಾ ನಿಟ್ಟಿನ ಪ್ರಯತ್ನಗಳನ್ನ ನಮ್ಮ ಕಡೆಯಿಂದ ಮಾಡಿಸಲಾಗಿದೆ. ಮತ್ತು ಇವತ್ತು ಅಂದ್ರೆ October 3 ಭಾನುವಾರ ಎಕ್ಸಾಮ್ ಆಗ್ತಾ ಇದೆ. ಈಗಾಗಲೇ ನೀವು ಮೊದಲನೇ ಪತ್ರಿಕೆಗೆ ವಿದ್ಯಾರ್ಥಿಗಳ ಅಭಿಪ್ರಾಯ ಹೇಗಿತ್ತು, ಹೇಗೆ ಬರೆದ್ರು ಎಕ್ಸಾಮು ಅನ್ನೋದನ್ನ ಕೇಳಿದ್ದೇವೆ. ಇದೀಗ ನಾವು 2ನೇ ಪತ್ರಿಕೆ ರೆಸ್ಪಾನ್ಸ್ ಅನ್ನ ಕೇಳೋದಕ್ಕೆ ಬಂದಿದ್ದೇವೆ. ಬನ್ನಿ ಹಾಗಿದ್ರೆ 2ನೇ ಪತ್ರಿಕೆಗೆ ಉತ್ತರವನ್ನು ಬರೆದಂತಹ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅನ್ನೋದು ನಿಮಗಾಗಿ. ಯಾವ ಒಂದು ಸಬ್ಜೆಕ್ಟ್ಗಳಿಗೆ ಅಂದ್ರೆ ಯಾವ ಒಂದು ಈ ಸೈನ್ಸ್ ಬಗ್ಗೆ ಕೇಳಿದ್ರ, ಜಿಯೋಗ್ರಫಿ ಅಥವಾ ಈ ಕರೆಂಟ್ ಅಫೇರ್ಸ್ ಮೇಲೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ರು? ಇಟ್ ವಾಸ್ ನಾಟ್ ಪ್ರೆಡಿಕ್ಟೇಬಲ್. ಆಕ್ಚುಲಿ ಸೆಕೆಂಡ್ ಪೇಪರಲ್ಲಿ ಆಪ್ಟ್ ಇರುತ್ತೆ ಅನ್ಕೊಂಡಿದ್ವಿ, ಬಟ್ ಯಾವುದು ಮೆಂಟಲ್ ಆಬಿಲಿಟಿ ಕ್ವಶನ್ಸ್ ಇರಲಿಲ್ಲ. ಲಾಸ್ಟ್ ಇಯರ್ ಇಂದು ಇಯರ್ ಇಂದು 50-50 ಕರೆಂಟ್ ಅಫೇರ್ಸ್ ಮಾತ್ರ ಕವರ್ ಆಗಿದೆ. ಓಕೆ ಮಾ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಬೆಳಿಗ್ಗೆ ಸ್ವಲ್ಪ ಈಸಿ, ಮಧ್ಯಾಹ್ನ ಫುಲ್ ಐಎಸ್ ಇದ್ದಾರೆ. ಮಾತನಾಡೋಣ ಸರ್, ಎಕ್ಸಾಮ್ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿತ್ತು? ಫಸ್ಟ್ ಪೇಪರ್ ಚೆನ್ನಾಗಿತ್ತು, ಸೆಕೆಂಡ್ ಪೇಪರ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಏಕೆಂದ್ರೆ ಮೆಂಟಲಿಬಿಟಿ ಕ್ವಶನ್ಸ್ ಯಾವ ಇರಲಿಲ್ಲ, ಮತ್ತೆ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳಿದ್ರು. ಹೀಗಾಗಿ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ನಾವೇನು ಅಟೆಂಡ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್, ಸ್ವಲ್ಪ ಟಫ್ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗಾಗಲೇ PSI 2ನೇ ಪೇಪರ್ ಅನ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿನಿ ನನ್ನ ಜೊತೆಗಿದ್ದಾರೆ. ಸೊ ಯಾವ ರೀತಿಯಾಗಿ ಇತ್ತು ಎಕ್ಸಾಮ್ ಅಂತ ಖುದಾಗಿ ಅವರೇ ಹೇಳ್ತಾ ಇದ್ದಾರೆ. ಎಸ್ ಮಾವ್ ನಮಸ್ಕಾರ. ಎಕ್ಸಾಮ್ ಸ್ವಲ್ಪ ಟಫ್ ಇತ್ತು, ಆಲ್ರೆಡಿ ಓದಿದವ್ರಿಗೂ ಆ್ಯಕ್ಚುಲಿ ಟಫ್ ಆಗಿ ಪ್ರತಿಯೊಬ್ಬರು ಟಫ್ ಆಗಿ. ಮೊದಲನೇ ಪೇಪರ್ ಈಸಿ ಅನ್ಸಿದ್ದಾರೆ ನಿಮಗೆ ಅಥವಾ ಈ ಪೇಪರ್? ಹಾಂ, ಮೊದಲನೇ ಪೇಪರ್ ಈಸಿ. ಈಗ ಸ್ವಲ್ಪ ಡಿಫ್ರೆಂಟ್ ಆಯ್ತು. ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ರು? ಕರೆಂಟ್ ಅಫೇರ್ಸ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿದ್ರು. ಕಂಪ್ಯೂಟರ್ ಬೇಸು ಬಂದೇ ಇತ್ತು. ಕ್ಲಾಸಿಕ್ಕಿನ ನಮ್ಮ ಸ್ಟೂಡೆಂಟ್ ಪರವೇಶ್ ಅವರು ಇದ್ದಾರೆ, ಬನ್ನಿ ಆಗಿದ್ರೆ ಪರವೇಶ್ ಅವ್ರನ್ನ ಮಾತಾಡ್ಸೋಣ. ಎಕ್ಸಾಮ್ ಹೇಗಿತ್ತು ಅನ್ನೋದನ್ನ ಕೇಳೋಣ ಸರ್. ಎಕ್ಸಾಮ್ ಹೇಗಿತ್ತು? ಎಕ್ಸಾಮ್ ಮೇಡಮ್ ಹೇಳಿಕೆ ಮೇಲೆ ಪ್ರಶ್ನೆ ಜಾಸ್ತಿ ಬಂದಿದ್ವಿ ರೀ. ಮೆಂಟಲ್ ಬಿಲ್ಡ್ ಅಂತೂ ಏನು ಕೇಳಲಿಲ್ಲ. ಅದಾದ್ಮೇಲೆ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿದ ಮೇಲೆ ಕೆಲವೊಬ್ರು ಅನ್ನಕತ್ತಿದ್ರು ಹೇಳಿಕೆ ಮೇಲೆ ಪ್ರಶ್ನೆ ಜಾಸ್ತಿ ಬಂದವು. ಸೊ ಮೆಂಟಲ್ ಬಿಡಿ ಪ್ರಶ್ನೆ ಕೇಳಿದ್ರೆ ಹುಡುಗರು ಏನಾದರೂ ಒಂದು 10 ರೊಳಗೆ ಒಂದು 8 ಆದರೂ ಹಾಕ್ತಿದ್ದೆ ಕರೆಕ್ಟು. ಈ ಹೇಳಿಕೆ ಮೇಲೆ ಹುಡುಗರು ಅನ್ನಕತ್ತಾರೆ ನಾವು ಹೆಂಗಾಗುತ್ತೆ ಅಂಥೇಳಿ. ಆದರೂ ಕ್ವಶನ್ ಪೇಪರ್ ಈಸಿನೂ ಅಂಥೇಳಿ ಅನ್ನೋಂಗಿಲ್ಲ, ಟಫ್ ಅಂತೇಳಿ ಅನ್ನೋಂಗಿಲ್ಲ, ಒಂದು ಸ್ವಲ್ಪ ಮೀಡಿಯಂ ಪ್ರಕಾರ ಇತ್ತು. ಆದರೆ ಟೋಟಲ್ ಫುಲ್ ಈಸಿ ಅಂತೂ ಇದ್ದಿದ್ದಿಲ್ಲ ಮೇಡಮ್, ಒಂದು ಸ್ವಲ್ಪ ಟಫ್ ಪ್ರಕಾರನೇ ಇತ್ತು ಕ್ವಶನ್ ಪೇಪರ್. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸರಿ ಪ್ಯಾಟರ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಿಮಗೆ ಪ್ಯಾಟರ್ನ್ ಚೇಂಜ್ ಅಂತ ಹೇಗೆ ಅನಿಸ್ತು ಅಂತ? ಅದೇ ಮೇಡಮ್ ಹೇಳಿಕೆ ಮೇಲೆ ಪ್ರಶ್ನೆ ಜಾಸ್ತಿ ಬಂದಿದ್ದು ಅಲ್ಲಿ ಪ್ರಕಾರ ಹುಡುಗರು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಾಕತ್ತಿದ್ವು. ಅದಾದಮೇಲೆ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಲಿಂತ್ರೂ ಅಷ್ಟೊಂದು ಕ್ವಶನ್ ಅಂತರೂ ಬಂದೇ ಇಲ್ಲ. ಭಾಳ ಅಂದ್ರೆ 1-2 ಆದರೂ 3 ಅಷ್ಟೇ ಬಂದಿದ್ದಾವೆ, ಅವ್ರು ಜಾಸ್ತಿ ಏನು ಬಂದಿಲ್ಲ ಮೇಡಮ್. ಇಷ್ಟು ಹೇಳಕ್ಕೆ ಬಯಸ್ತೇನೆ. ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಬಸವರಾಜ್ ಅವ್ರನ್ನ ಮಾತನಾಡ್ಸೋಣ ಸರ್, ಎಕ್ಸಾಮ್ ಬಗ್ಗೆ ಒಪಿನಿಯನ್? ಏನಿಲ್ಲ ಮೇಡಮ್, ಚೆನ್ನಾಗಿ ಆಗಿದೆ. ಸ್ವಲ್ಪ ಅನ್ಕೊಂಡಿರೋದಕ್ಕಿಂತ ಡಿಫ್ರೆಂಟ್ ಆಗಿ ಕ್ವಶನ್ ಬಂದಿತ್ತು. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ನು ಕೇಳಿ ನೋಡಿದೆ, ಇದು ನಾವು ಓದಿರೋದು ಯಾವ್ದು ಬಂದಿಲ್ಲ, ಹೊಸದಾಗಿ ಏನೋ ಒಂಥರ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಅನಿಸ್ತು. ಪರವಾಗಿಲ್ಲ, ಚೆನ್ನಾಗಿದೆ. ಫಸ್ಟ್ ಪೇಪರು ಮತ್ತೆ ಸೆಕೆಂಡ್ ಪೇಪರ್ ಸರ್ ಯಾವುದು ಬೆಸ್ಟು? ಪರವಾಗಿಲ್ಲ ಮೇಡಮ್, ಅಂದರೆ ನಾವು ಇದನ್ನೇ ಕೇಳಬೇಕು, ಅವರು ಎಕ್ಸಾಮ್ನರ್ ಇದನ್ನೇ ತೆಗಿಬೇಕು ಅಂತ ಏನು ರೂಲ್ಸ್ ಇರಲ್ಲ, ಅವ್ರು ತೆಗೆದಿರ್ತಾರೆ ನಾವು ಬರೆದು ಸೆಲೆಕ್ಟ್ ಆಗಬೇಕು ಅಷ್ಟೇ.
ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ರಿಸಲ್ಟ್ಗಾಗಿ ಸರ್ ಮಾತಾಡ್ತೀರಿ. ಎಸ್ ಸ್ನೇಹಿತರೆ, ನೋಡಿದ್ರಲ್ವಾ ವಿದ್ಯಾರ್ಥಿಗಳ ಸೆಕೆಂಡ್ ಪೇಪರ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಯಾವ ರೀತಿಯಾಗಿ ಎಕ್ಸಾಮ್ ಪೇಪರ್ ಇತ್ತು ಅಂತ ಹೇಳಿದ್ರು. ಎಸ್, ಮೊದಲನೇ ಪೇಪರ್ ಈಸಿ ಆಗಿತ್ತು ಅಂತ ಬಹುತೇಕ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಸೆಕೆಂಡ್ ಪೇಪರ್ ಸ್ವಲ್ಪ ಯಾಕೆ ತುಂಬಾನೇ ಡಿಫಿಕಲ್ಟ್ ಆಗಿತ್ತು ಮೇಡಮ್ ಅಂತ ಬಹುತೇಕರು ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಯಾರೆಲ್ಲ ಪರೀಕ್ಷೆಯನ್ನ ಬರೆದಿದ್ರಾ, ನಿಮ್ಮ ಒಂದು ಭವಿಷ್ಯದ ಕನಸು ಪಿ ಎಸ್ ಆಗ್ಬೇಕು ಅಂತ ಯಾರೆಲ್ಲ ಪರೀಕ್ಷೆಯನ್ನ ಬರೆದಿದ್ರಾ, ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ದಿ ಉದ್ಯೋಗ ಎಕ್ಸಾಮು ಮತ್ತು ಅವಕಾಶಗಳು, ಪರೀಕ್ಷೆಗೆ ಪೂರಕವಾಗುವಂತಹ ಅಂಶಗಳು ಎಲ್ಲವೂ ನಿಮಗೆ ನಿರಂತರವಾಗಿ ಸಿಗಬೇಕು ಅಂದ್ರೆ ತಪ್ಪದೆ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.